ತಾಲೂಕಿನ ಅವರಕೋಡ ಗ್ರಾಮದಲ್ಲಿ ಇಂದು ಬಿಜೆಪಿಯ ಯುವ ಮೋರ್ಚಾ ಘಟಕದ ಉದ್ಘಾಟನೆ ಮತ್ತು ಗ್ಯಾಸ್ ವಿತರಣಾ ಸಮಾರಂಭ ಜರುಗಿತು. ಕುರ್ಚಿ ಕ್ಷೇತ್ರದ ಶಾಸಕ ಪಿ ರಾಜೀವ್ ಮಾತನಾಡಿ, ನಮ್ಮ ರಾಜ್ಯ ದೇಶದಲ್ಲಿ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಇದಕ್ಕೆ ಕಾರಣ ಲೋಕಾಯುಕ್ತವನ್ನ ಜೀವಂತ ಶವವನ್ನಾಗಿಸಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಎಸ್ಸಿಬಿಯನ್ನ ಜಾರಿಗೆ ತಂದಿದೆ ಕಾರಣ ಎಂದರು. ಈ ಸಂಸ್ಥೆಯನ್ನ ಹುಟ್ಟು ಹಾಕಿರುವಂತಹ ಉದ್ದೇಶ ಆಂಟಿ ಕರಪ್ಷನ್ ಬ್ಯೂರೋ ಅನ್ನುವಂತಹ ಸಂಸ್ಥೆಯನ್ನ ಹುಟ್ಟು ಹಾಕಿರುವಂತಹ ಉದ್ದೇಶನೇ ಭ್ರಷ್ಟರನ್ನ ರಕ್ಷಣೆ ಮಾಡುವುದಕ್ಕಾಗಿ ಆಡಳಿತ ಅನ್ನುವಂಥದ್ದು. ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ವಿಚಾರ ಮತ್ತೆ ಮತ್ತೆ ನಾನು ಆ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡೆ. ಅಧಿಕಾರ ಅಂದ್ರೆ ಏನು? ಅಧಿಕಾರ ಅಂದ್ರೆ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಒಂದು ಚಾಕುವನ್ನ ಕೊಟ್ಟಂಗೆ, ಒಂದು ಅಸ್ತ್ರವನ್ನ ಕೊಟ್ಟಂಗೆ, ಒಂದು ಆಯುಧವನ್ನ ಕೊಟ್ಟಂಗೆ. ಆಯುಧವನ್ನ ಹಿಡಿದುಕೊಂಡಂತಹ ವ್ಯಕ್ತಿ ಅಭಿವೃದ್ಧಿಗೆ, ಪ್ರಗತಿಗೆ, ಬದಲಾವಣೆಗೆ ಅದನ್ನ ಬಳಸಬಹುದು. ಇಲ್ಲದೆ ಇದ್ರೆ ಒಬ್ಬ ಅಮಾಯಕನ ತಲೆಯನ್ನ ಕಡಿಯುವುದಕ್ಕೆ ಕೂಡ ಅದನ್ನ ಬಳಸಬಹುದು. ಲೋಕಾಯುಕ್ತ ಸಂಸ್ಥೆಯ ಮುಖ್ಯಸ್ಥ ಲೋಕಾಯುಕ್ತ ಆಗಿರ್ತಾರೆ. ಲೋಕಾಯುಕ್ತನನ್ನ ರಾಜ್ಯಪಾಲರು ನೇಮಕ ಮಾಡಿರ್ತಾರೆ. ಯಾವುದೇ ಒಬ್ಬ ರಾಜಕಾರಣಿ ಮೇಲೆ, ಯಾವುದೇ ಒಬ್ಬ ಉದ್ದಿಮೆಯ ಮೇಲೆ, ಯಾವುದೇ ಒಬ್ಬ ನೌಕ ನೌಕರನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂತು ಅಂತ ಹೇಳಿದ್ರೆ ಲೋಕಾಯುಕ್ತ ಸಂಸ್ಥೆ ತನಿಖೆಯನ್ನ ಪ್ರಾರಂಭ ಮಾಡ್ತು ಅಂದ್ರೆ ಆವಾಗ ಲೋಕಾಯುಕ್ತರ ಮೇಲೆ ಒತ್ತಡವನ್ನ ಹೇರ್ಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಆಗುತ್ತಿರಲಿಲ್ಲ. ಹಾಗಾಗಿ ನಂತರ ಅಥಣಿ ಶಾಸಕರಾದ ಲಕ್ಷ್ಮಣ ಸವದಿ ಮಾತನಾಡಿ, ಈಗ ಬಿಜೆಪಿಗೆ ಆನೆಬಲ ಬಂದಿದೆ. ನಮಗೆ ಅಥಣಿ ಕಾಗವಾಡ ಮತ್ತು ಕುರ್ಚಿ ಕ್ಷೇತ್ರದ ಮೂರು ಶಾಸಕರು ಒಂದಾಗಿರುವುದರಿಂದ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದು ಖಚಿತ ಎಂದರು. ಬಿಜೆಪಿ ಯುವ ಮೋರ್ಚಾ ಘಟಕ ಉದ್ಘಾಟನೆಯ ಜೊತೆಗೆ ಗ್ಯಾಸ್ ಫಲಾನುಭವಿಗಳಿಗೆ ಗ್ಯಾಸ್ ಅನ್ನು ವಿತರಿಸಲಾಯಿತು. ಈ ಮೊದಲು ಹಳ್ಳಾಳ ಗ್ರಾಮದಿಂದ ಬಿಜೆಪಿಯ ಯುವ ಮೋರ್ಚಾದ ಕಾರ್ಯಕರ್ತರು ಬೈಕ್ ರ್ಯಾಲಿ ಹಮ್ಮಿಕೊಂಡು ಅವರಕೋಡ್ ಗ್ರಾಮಕ್ಕೆ ಆಗಮಿಸಿದ್ರು. ಕಾಗವಾಡ ಕ್ಷೇತ್ರದ ಶಾಸಕ ರಾಜು ಕಾಗೆ, ಚಿಕ್ಕೋಡಿ ಯುವ ಮೋರ್ಚಾದ ಅಧ್ಯಕ್ಷ ಚಿದಾನಂದ ಸವದಿ, ಪ್ರಶಾಂತ ಕೋಳ್, ವಿನೋದ್ ಲಾಂಡ್ಗೆ, ಅಶೋಕ್ ಲಡ್ಗೆ, ಅಂಬಿ ಮುರುಗಪ್ಪ ಸೇರಿದಂತೆ ಇತರರು ಹಾಜರಿದ್ದರು.